ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ 2023 ಪೇಪರ್ ಎನ್ಇಪಿ ಸಿಲೆಬಸ್ನವ್ರಿಗೆ, ಓಕೆನಾ, ಹೋದ ವರ್ಷ ಎನ್ಇಪಿ ಸಿಲೆಬಸ್ನವ್ರಿಗೆ ಒಂದು 12 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾನೆ. ಈ ಕ್ವಶನ್ ನ ಕ್ವಿಕ್ ಆಗಿ ಓದೋಣ, ಓದ್ಬಿಟ್ಟು ಏನ್ ಮಾಡಬೇಕು ಹಾಗಾಗಿ ಮಾಡೋಣ. ಫ್ರಮ್ ದ ಫಾಲೋಯಿಂಗ್ ಫಿಗರ್ಸ್ ಪ್ರಿಪೇರ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಆಫ್ ಡಿಟರ್ಮೈನಿಂಗ್ ದ ಫೈನಾನ್ಷಿಯಲ್ ಪ್ರಾಫಿಟ್. ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ, ಫೈನಾನ್ಷಿಯಲ್ ಪ್ರಾಫಿಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟಿಂಗ್ ಬುಕ್ಸ್ ಇಸ್ 66,760. ನೋಡಿ, ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟಿಂಗ್ ಇಸ್ 66,760. ಕರೆಕ್ಟ್ ಏನಪ್ಪ, ಅದನ್ನ ಬರ್ದ್ಬಿಟ್ಟು. ಫ್ಯಾಕ್ಟರಿ ಓವರ್ ಹೆಡ್ ಅಂಡರ್ ರೆಕವರ್ಡ್ ಇನ್ ಕಾಸ್ಟಿಂಗ್, ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ನ ಕಡಿಮೆ ಮಾಡಿದಂತೆ. ಎಕ್ಸ್ಪೆನ್ಸಸ್ ಕಡಿಮೆ ಆದಾಗೆಲ್ಲ ಪ್ರಾಫಿಟ್ ಏನಾಗಿರುತ್ತಪ್ಪ, ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಿದ್ದಾಗ ಏನ್ ಯೂಸ್ ಮಾಡಬೇಕು, ಮೈನಸ್ ಮಾಡಬೇಕು. ಮೈನಸ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂಡರ್ ರೆಕವರ್ಡ್ ಇನ್ ಕಾಸ್ಟ್ ಅಕೌಂಟಿಂಗ್ ಎಷ್ಟಂತೆ ಅಮೌಂಟ್, 5,700. ಎರಡನೇ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರೆಕವರ್ಡ್ ಇನ್ ಎಕ್ಸೆಸ್ ಅಂದ್ರೆ ಜಾಸ್ತಿ. ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗ ಪ್ರಾಫಿಟ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗ ಪ್ರಾಫಿಟ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಕಡಿಮೆ ಆದಾಗ ಏನ್ ಮಾಡ್ಬೇಕೀಗ, ಆಡ್ ಮಾಡಬೇಕಾಗುತ್ತೆ. ಸೊ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ರೆಕಾರ್ಡೆಡ್ ಇನ್ ಎಕ್ಸೆಸ್, ಕರೆಕ್ಟ್ ಇನ್ ಎಕ್ಸೆಸ್, 4,250 ರುಪೀಸ್. ನೆಕ್ಸ್ಟ್ ಪಾಯಿಂಟ್, ಡಿಪ್ರಿಸಿಯೇಷನ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್. ಡಿಪ್ರಿಸಿಯೇಷನ್ ಎಫ್ ಎ ನಲ್ಲಿ 3,660 ಆದ್ರೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ 3,950. ನೀವೇ ಹೇಳಿ ಯಾವ್ದ್ರಲ್ಲಿ ಜಾಸ್ತಿ ರೆಕಾರ್ಡ್ ಮಾಡಿದ್ದಾನೆ, ಯಾವ್ದ್ರಲ್ಲಿ ಮಾಡಿದ್ದಾರೆ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಜಾಸ್ತಿ ಮಾಡಿದ್ದಾರೆ. ಎಷ್ಟು ಜಾಸ್ತಿ ಮಾಡಿದ್ದಾರೆ ಗೊತ್ತಾ ನಿಮ್ಗೆ, ನಾನು ಹೇಳ್ತೀನಿ. 992 ರೂಪಾಯಿ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಜಾಸ್ತಿ ರೆಕಾರ್ಡ್ ಮಾಡಿದ್ದಾರೆ. ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗೆಲ್ಲ ಏನಾಗುತ್ತೆ, ಪ್ರಾಫಿಟ್ ಕಡಿಮೆ ಆಗ್ತದೆ. ಈಗ ಏನ್ ಮಾಡಬೇಕು, ಆಡ್ ಮಾಡಬೇಕು. ಸೊ ಡಿಪ್ರಿಸಿಯೇಷನ್ ಓವರ್ ರೆಕವರ್ಡ್ ಇನ್ ಕಾಸ್ಟ್ ಅಕೌಂಟಿಂಗ್ 290 ರುಪೀಸ್. ಕರೆಕ್ಟ್ ಏನಪ್ಪ, ಅಲ್ಲಿಗೆ ಎರಡು ಪಾಯಿಂಟ್ ಮುಗಿದೋಯ್ತು. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ರಿಸೀವ್. ನೋಡಿ, ರಿಸೀವ್ ಪಾಯಿಂಟ್ ಇಲ್ಲೆಲ್ಲ ಏನ್ ಮಾಡ್ಬೇಕು, ಕಣ್ಣು ಮುಚ್ಕೊಂಡು ಆಡ್ ಮಾಡಬೇಕು. ಕರೆಕ್ಟ್ ಏನಪ್ಪ, ಇಂಟ್ರೆಸ್ಟ್ ರಿಸೀವ್ 450 ರುಪೀಸ್. ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್. ನೋಡಿ, ಮೈನಸ್ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಎಷ್ಟಪ್ಪ, ಅದು 600. ನೆಕ್ಸ್ಟ್ ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟ್ ಅಂದ್ರೆ ಏನ್ ಮಾಡ್ಬೇಕು, ಆಡ್ ಮಾಡಬೇಕು. ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್, ಕರೆಕ್ಟಾ, ಎಷ್ಟು ಅಮೌಂಟ್, 230 ರುಪೀಸ್. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟ್ ಅಂತ ಹೇಳಿದ್ದಾನೆ, ಏನಂತ ಹೇಳಿದ್ದಾನೆ, ಕ್ರೆಡಿಟ್. ಸೊ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟ್, ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಎಷ್ಟಂತ, ಅದು 420 ರುಪೀಸ್. ಡಿಪ್ರಿಸಿಯೇಷನ್ ಚಾರ್ಜ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್. ನೋಡಿ, ಡಿಪ್ರಿಸಿಯೇಷನ್ ಆನ್ ಸ್ಟಾಕ್ ಅಂತ ಕೊಟ್ಟಿದ್ದಾನೆ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್, ಎಷ್ಟಿದೆಯಪ್ಪ ಅದು, 860. ಅವಲ್ಲ ಬಂದಿತ್ತಲ್ಲ ಪಾಯಿಂಟ್, ಅದಕ್ಕೆ. ನೆಕ್ಸ್ಟ್ ಡಿವಿಡೆಂಡ್ಸ್ ಅಪ್ರೋಪ್ರಿಯೇಟೆಡ್ ಇನ್ ಫೈನಾನ್ಷಿಯಲ್, ಡಿವಿಡೆಂಡ್ ಪೇಡ್. ಡಿವಿಡೆಂಡ್ ಪೇಡ್ ಅಂದ್ರೆ ಎಕ್ಸ್ಪೆನ್ಸಸ್, ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಮಾತ್ರ ಕೊಟ್ಟಿರ್ತಾರೆ. ಆಗ ಎಕ್ಸ್ಪೆನ್ಸಸ್ ಅಲ್ಲಿ ಜಾಸ್ತಿ ಆಗಿರುತ್ತೆ, ಇಲ್ಲೇನಾಗಿರುತ್ತೆ, ಕಡಿಮೆ ಇರುತ್ತೆ. ಎಕ್ಸ್ಪೆನ್ಸಸ್ ಕಡಿಮೆ ಆದಾಗೆಲ್ಲ ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ. ಈಗೇನ್ ಮಾಡ್ಬೇಕು, ಮೈನಸ್ ಮಾಡಬೇಕು. ಡಿವಿಡೆಂಡ್ಸ್ ಪೇಡ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಎಷ್ಟಪ್ಪ, ಅದು 1,200. ಲಾಸ್ ಡ್ಯೂ ಟು ಥೆಫ್ಟ್ ಅಂಡ್ ಪಿಲ್ಫರೇಜ್ ಪ್ರೊವೈಡೆಡ್ ಇನ್ ಎಕ್ಸ್ಪೆನ್ಸಸ್, ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಹಾಕಿದ್ದಾನೆ, ಇಲ್ಲಿ ಹಾಕಿಲ್ಲ. ಅಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ, ಇಲ್ಲಿ ಕಡಿಮೆ ಆಗಿದೆ. ಕಡಿಮೆ ಪ್ರಾಫಿಟ್ ಆಗಿದ್ರೆ ಪ್ರಾಫಿಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಈಗೇನ್ ಮಾಡಬೇಕು, ಮೈನಸ್ ಮಾಡಬೇಕು. ಮೈನಸ್ ಮಾಡಿ ಲಾಸ್ ಡ್ಯೂ ಟು 260 ಅಷ್ಟೇನಾ, ಅಷ್ಟೇನಪ್ಪ. ನೋಡಿ, ಎಷ್ಟು ಪಾಯಿಂಟ್ ಇದೆ ಇಲ್ಲಿ, 5, ಇಲ್ಲೊಂದು 5, 10,
11. ಫೈನಲ್ ಆನ್ಸರ್ಗೆ 12. 12 ಮಾರ್ಕ್ಸ್ಗೆ 12 ಪಾಯಿಂಟ್ಗೆ 12 ಅಡ್ಜಸ್ಟ್ಮೆಂಟ್ಗಳು. ಈಗ ಟೋಟಲ್ ಮಾಡಿದ್ರೆ 5,640 ಪ್ಲಸ್ 72,000 ಕರೆಕ್ಟ್ ಅಪ್ಪ 400. ಇಲ್ಲಿ 12 1 14 22 26 7 8 8 7 3 6 ಇದನ್ನೇನಂತ ಕರೆಯೋಣ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ಇದಕ್ಕೆ ಎಷ್ಟು ಮಾರ್ಕ್ಸ್ ಅಪ್ಪ? ಒಂದೇ ದಿನ ಬಂದ್ರೆ 12 ಮಾರ್ಕ್ಸ್ ತಗೊಂಡು ಹಿಂಗ್ ಬಂದ್ರೆ ಹಿಂಗ್ 12 ಮಾರ್ಕ್ಸ್.